ಛೇ ಆ ಮನುಷ್ಯ ಒಂದು ಇರಬೇಕಾಗಿತ್ತು, ಈಗ ನೆನಪಿಸ್ಕೊಳ್ತಾರೆ ಸತ್ತು ಬದುಕುವುದು ಅಂದ್ರೆ ಹಾಗೆ. ನಾನು ಯಕ್ಷಗಾನಕ್ಕೆ ತಂದಂತ ಕುಂದಾಪುರ ಕನ್ನಡವನು, ಈಗ ಕುಂದಾಪುರ ಕನ್ನಡ ಹಬ್ಬ ಹಬ್ಬ ಯಕ್ಷೋತ್ಸವ ಯಕ್ಷೋತ್ಸವ ಇದೆಲ್ಲ ಆಗ್ತದೆ ಅಂದ್ರೆ ನನಗೊಳಗಿಂತ ಸಂತೋಷ ಉಂಟಲ್ಲ. ಇದನ್ನ ತಂದು ಹಾಕಿದವ ನಾನೇ ಯಕ್ಷಗಾನ ಕೇಳ್ತೇನೆ ಸಾಕು, ನಮ್ಮನ್ನ ಯಾರು ಕೇಳಬೇಕು ಅಂತ ನಾವು ಹೇಳುವುದು ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ. ಅದು ಯಾವಾಗ್ಲೂ ಅಷ್ಟೇ. ಅದು ಈಗ ಯಾವಾಗ್ಲೂ ಒಬ್ಬ ಪ್ರಯತ್ನದಿಂದ ಮಾಡಿದ ಕೆಲಸ ಅದನ್ನ ಮತ್ತೊಬ್ಬನ ಕೈ ಹೋಯಿತು ಅಂತ ಆದ್ರೆ ಅವನನ್ನು ಕೇಳ್ತಾನೆ ಹೊರತು ಮೂಲತಃ ಇದನ್ನ ಯಾರು ಮಾಡಿದ್ದಾರೆ ಅಂತ ಕೇಳುವವರು ಕೇಳುವವರಿಲ್ಲ. ಎಲ್ಲಾ ಮೇಳದಲ್ಲಿಯೂ ಯಾವ ಯಜಮಾನರು ನಾವು ಕೆಟ್ಟವರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿ, ನಾವು ಒಳ್ಳೆಯವರಾದ್ರೆ ಮೇಳದ ಯಜಮಾನರು ಯಾಕೆ ಕೆಟ್ಟವರು ಅಂತಾರೆ? ನಮ್ಮ ಈ ಯಕ್ಷಗಾನದ ಹಾಸ್ಯ ಉಂಟು ನೋಡಿ, ಬೇರೆ ಕಡೆ ನಡೆಯುವುದಿಲ್ಲ. ಮನೆ ಕಟ್ಟಿ ಅಲ್ಲಿಂದಲೇ ಮಾಡ್ಕೊಂಡಿದ್ದೇವೆ ಹೊರತು ಈ ಲಕ್ಷ ಕಟ್ಟಲೆ ಒಟ್ಟಾಗಿ ಇಡುವುದಕ್ಕೆ ನನ್ಗೆ ಇನ್ನೂ ಆಗ್ಲಿಲ್ಲ. ಆ ರಂಗದಲ್ಲಿ ಉಳಿಬೇಕು ಅಂತಾದ್ರೆ ಅಭಿಮಾನಿಗಳೇ ಇನ್ನೂ ಸಹಾಯ ಮಾಡಬೇಕು ಬಿಟ್ಟರೆ ಬೇರೆ ಇಲ್ಲ. ನಮಗೆ ಯಾವ ಪ್ರಸಂಗ ಬೇಕು ಎನ್ನುವುದು ಪ್ರಾಮುಖ್ಯ ಅಲ್ಲ. ಕಲಾವಿದನ ಮನೆಯಲ್ಲಿ ಒಂದು 10, 15, 20, 25 ವಾಡಿಕೆಯ ಪ್ರಸಂಗಗಳಿರ್ಲಿ, ಸಮಯ ಇದ್ದಾಗ ಅದನ್ನು ಓದ್ಲಿ. ಹಳ್ಳಾಡಿ ಅವರು ಯಕ್ಷಗಾನ ಕ್ಷೇತ್ರದಲ್ಲಿ ತೃಪ್ತ ಕಲಾವಿದರ ಅಲ್ಲ. ನಿನಗಂತಲ್ಲ ಮಗ, ನಿನ್ನ ಪ್ರಾಯದ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಹಾಗೆ ಒಂದು ಗಳಿಗೆ ಪುರುಸೊತ್ತಿರುವುದಿಲ್ಲ, ಮಾಡ್ಲಿಕ್ಕೆ ಏನೂ ಕೆಲಸ ಇಲ್ಲ. ಆದ್ರೆ ಒಂದು ಮಾತು ಹೇಳ್ತೇನೆ ಕೇಳು. ಏನು? ಬಂಧು ಬಾಂಧವರು ಬಂದು ಹೋದ್ರೆ ಮಾತ್ರ ಬಾಂಧವ್ಯ ಉಳಿತದೆ. ಬಳಸದೆ ಇರುವ ಬಾವಿಯ ನೀರು ಹಾಳಾಗಿ ಹೋಗ್ತದೆ ಎನ್ನುವುದು ಗೊತ್ತಿದ್ದು ಬರಲಿಲ್ಲ ಅಂತ ಆದ್ರೆ ಏನ್ ಮಾಡುವ, ನಮ್ಮ ಹಣೆ ಬಡ ಹೋಗ್ಲಿ. ಇವತ್ತಾದ್ರೂ ಬಂದಿಯಲ್ಲ. ಹೌದು. ನೀನು ಕ್ಷೇಮವಿ? ನಾನು ಕ್ಷೇಮವಾಗಿದ್ದೇನೆ. ಕ್ಷೇಮ ಇಲ್ಲದಿದ್ರೆ ಬರ್ತಿದ್ದೇನೆ. ಅದೇ ಅಲ್ವಾ, ಅದು ಹಾಗೆ ಮಗ. ಯಾವ ಕಲಾವಿದನೇ ಆಗಲಿ ಯಾವ ಮನುಷ್ಯನೇ ಆಗಿರ್ಲಿ, ಸತ್ತು ಬದುಕಬೇಕೇ ಹೊರತು ಬದುಕಿ ಸಾಯಬಾರದು. ಅಂದ್ರೆ ನಾವು ಎಷ್ಟೋ ವರ್ಷ ಉಳಿದು ಯಾರಿಗೂ ಏನೋ ರಂಗಸ್ಥಳದಲ್ಲಿ ನಾವು ಇದು ಉಪಕಾರ ಮಾಡದೆ ನಮ್ಮಷ್ಟಿಗೆ ನಾವು ಇನ್ನೊಬ್ಬರನ್ನು ತುಳಿದು ಮಾಡಿದ್ದಿದ್ರೆ ದಿನನಿತ್ಯ ಬೈಯುವವರು ಅವನಿಗೆ ಬಹಳಷ್ಟು ಜನ ಇರ್ತಾರೆ. ಯಾವಾಗ ಹೋಗ್ತಾನೆ ಅಂತ ಇದ್ದು ಸತ್ತಾಗಿ. ಅದೇ ನಾವು ಒಳ್ಳೆತನವನ್ನ ಅವರಿಗೆ ತೋರಿಸಿ ಒಳ್ಳೆ ರೀತಿಯಲ್ಲಿ ಇದ್ದದಿದ್ರೆ ದಿನನಿತ್ಯ ಛೇ ಆ ಮನುಷ್ಯ ಒಂದು ಇರಬೇಕಾಗಿತ್ತು, ಈಗ ನೆನಪಿಸ್ಕೊಳ್ತಾರೆ. ಸತ್ತು ಬದುಕುವುದು ಅಂದ್ರೆ ಹಾಗೆ. ಹಾಗೆ ಯಕ್ಷಗಾನ ಆಗ್ಲಿ ಈಗಿನ ಕಾರ್ಯಾಚರಣೆ ಆಗಿರ್ಲಿ ಯಾರೇ ಆಗಿದ್ರು ಸತ್ತು ಬದುಕಬೇಕೇ ಹೊರತು ಬದುಕಿ ಸಾಯಬಾರದು ಅನ್ನುವುದೇ ನನ್ನ ಉದ್ದೇಶವಾಗಿದೆ. ಎಲ್ಲಾಡುವರೆ, ಬಹಳ ವಿಶೇಷವಾಗಿ ಕುಂದಾಪುರ ಕನ್ನಡವನ್ನ ನೀವು ಯಕ್ಷಗಾನದಲ್ಲಿ ಬಹಳ ಚಂದವಾಗಿ ಬಳಸ್ಕೊಂಡವರು. ಕುಂದಾಪುರ ಕನ್ನಡ ನಾವು ಸಾಮಾನ್ಯವಾಗಿ ಏನು ಅಂತ ಕೇಳಿದ್ರೆ ಒಂದು ರೀತಿ ಹಂತದಲ್ಲಿ ನಾವು ಗಮನಿಸುವುದಾದ್ರೆ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾದಂತ ಒಂದು ಪ್ರಾದೇಶಿಕ ಭಾಷೆ. ಆ ಒಂದು ದೃಷ್ಟಿ ಒಂದು ಕಡೆ ಆದ್ರೆ ನೀವು ಕುಂದಾಪುರ ಕನ್ನಡವನ್ನೇ ಬಹಳ ವಿಶೇಷವಾಗಿ ಯಕ್ಷಗಾನದಲ್ಲಿ ಬಳಸಿಕೊಳ್ತೀರಿ ಅಂತ. ಯಾಕಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಪರಿಪೂರ್ಣರು ಯಾರೂ ಇಲ್ಲ, ಎಲ್ಲವರಲ್ಲಿಯೂ ಒಂದೊಂದು ವೀಕ್ನೆಸ್ ಇರ್ತದೆ. ಹಾಗೆ ಯಕ್ಷಗಾನಕ್ಕೆ ತಂದು ಹಾಕಿದಂತ ಈ ಹಾಸ್ಯಗಳು ಪೌರಾಣಿಕ ಇರಲಿ ಇದು ಹೊಸ ಕಥೆ ಇರಲಿ ಇದರಲ್ಲಿ ಏನಾದ್ರೂ ನಾವು ಚೇಂಜಸ್ ಮಾಡಬೇಕು. ನಿನ್ನೆ ಹೇಳಿದ್ದೇನೆ, ಇವತ್ತು ಹೇಳುದು, ಇವತ್ತು ಹೇಳಿದ್ದೇನೆ, ನಾಳೆ ಹೇಳುದು, ಇದು ಕೇಳಿದ್ದೇನೆ ಕೇಳಿ ಅವರಿಗೆ ಬೇಸರ ಆಗ್ಬಾರ್ದು. ಹೊಸ ಪ್ರಸಂಗದಲ್ಲಿ ಏನಾದ್ರೂ ಮಾಡಿ ಅದನ್ನು ಮೇಲಾಕಬೇಕು ಎನ್ನುವ ಕಾರಣದಿಂದ ಕುಂದಾಪುರ ಭಾಷೆಯನ್ನು ಬಳಸಿದ್ರೆ ಹೇಗಾಗಬಹುದು ಪ್ರಯೋಗ ನೋಡುವ ಅಂತ ಪ್ರಯೋಗ ಮಾಡಿದೆ. ನಿಜವಾಗಿ ಆದ್ರೂ ಸಕ್ಸಸ್ ಆಯ್ತು. ಕುಂದಾಪುರದಲ್ಲಿ ಹೇಗಿದ್ರು ನಮ್ಮ ಭಾಷೆ, ಹೊರಗಡೆ ಹೋಗುವಾಗಲೂ ಅದು ಭಿನ್ನವಾಗಿ ಕಂಡಿತು, ವಿಭಿನ್ನವಾಗಿ ಕಂಡದ್ರಿಂದ ಅದೇ ಶ್ರೇಷ್ಠವಾಗಿ ಕಂಡಿತು.
ಹಾಗಾಗಿ ಅದನ್ನ ಬಳಸಿದೆ. ಬಳಸಿದ್ರಿಂದ ಈಗ ಏನಾಯ್ತು ಅಂತ ಕೇಳಿದ್ರೆ ಕುಂದಾಪುರದ ಹಬ್ಬವೇ ಪ್ರಾರಂಭ ಆಗಿದೆ. ಬಹಳ ವಿಶೇಷವಾಗಿ ಕುಂದಾಪುರ ಕನ್ನಡ ಮೇಲ್ಬೀಳೋದಕ್ಕೆ ನೀವು ಪ್ರಧಾನ ಕೆಲಸ ಮಾಡಿದೀರಿ ಅಂತ. ಅದು ಯಾವಾಗ್ಲೂ ಅಷ್ಟೇ. ಅದು ಈಗ ಯಾವಾಗ್ಲೂ ಒಬ್ಬ ಪ್ರಯತ್ನದಿಂದ ಮಾಡಿದ ಕೆಲಸ ಅದನ್ನ ಮತ್ತೊಬ್ಬನ ಕೈ ಹೋಯಿತು ಅಂತ ಆದ್ರೆ ಅವನನ್ನು ಕೇಳ್ತಾನೆ ಹೊರತು ಮೂಲತಃ ಇದನ್ನ ಯಾರು ಮಾಡಿದ್ದಾರೆ ಅಂತ ಕೇಳುವವರಿಲ್ಲ. ಇರ್ಲಿ ಬಿಡಿ, ಆದ್ರೆ ನನ್ಗೆ ಸಮಾಧಾನ ಏನು, ನಾನು ಯಕ್ಷಗಾನಕ್ಕೆ ತಂದಂತ ಕುಂದಾಪುರ ಕನ್ನಡವನು ಈಗ ಇದು ಎಂತದು ಕುಂದಾಪುರ ಕನ್ನಡ ಹಬ್ಬ ಹಬ್ಬ ಯಕ್ಷೋತ್ಸವ ಯಕ್ಷೋತ್ಸವ ಇದೆಲ್ಲ ಆಗ್ತದೆ ಅಂದ್ರೆ ನನಗೊಳಗಿಂತ ಸಂತೋಷ ಉಂಟಲ್ಲ. ಇದನ್ನ ತಂದು ಹಾಕಿದವ ನಾನೇ ಯಕ್ಷಗಾನ ಕೇಳ್ತ ಸಾಕು. ನಮ್ಮನ್ನ ಯಾರು ಕೇಳಬೇಕು ಅಂತ ನಾವು ಹೇಳುವುದು ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ನಮ್ಗೆ ಒಂದು ಸಂತೋಷ ಸಿಕ್ಕಿದ್ರೆ ಸಾಕಾಗ್ತದೆ ಅಲ್ವಾ. ಹೌದು. ಬಹಳ ವಿಶೇಷವಾಗಿ ನೀವು ತಿರುಗಾಟದಲ್ಲಿ ಮೂರು ತಿಟ್ಟುಗಳಿಗೂ ಕೂಡ ನೀವು ಕೆಲಸ ಮಾಡಿದಿರಿ. ನೀವು ಆಗ್ಲೇ ಹೇಳಿದಾಗೆ ಮಂದಾರ್ತಿ, ಆಮೇಲೆ ಕಮಲಶಿಲೆ, ಕೋಟ ಅಮೃತೇಶ್ವರಿ, ಆಮೇಲೆ ಕುಂಬಳೆ, ಮುಲ್ಕಿ, ಸಾಲಿಗ್ರಾಮ, ಪೆರೂರು ಸಾಲಿಗ್ರಾಮ ಮೇಳದಲ್ಲಿ ಸುಮಾರು 27 ವರ್ಷ. ಆಮೇಲೆ ಹಟ್ಟಿ ಅಂಗಡಿ ಮೇಳದಲ್ಲಿ ಈಗ ಪ್ರಸ್ತುತ ಈಗ 5 ವರ್ಷದ ಕಂಟಿನ್ಯೂ ತಿರುಗಾಟ ಮಾಡ್ತಾ ಇದ್ದೇನೆ. ಇನ್ನೀಗ ಈ ಎಲ್ಲಾ ಮೇಳಗಳ ಒಂದು ಅನುಭವ ದೊಡ್ಡದಾಗಿ ನಿಮ್ಮ ಜೊತೆಗಿದೆ, ಸೊ ಇದ್ರ ಬಗ್ಗೆ ಹೇಳಿ ಸರ್. ಎಲ್ಲ ಆ ಮೇಳದ ಬಗ್ಗೆ ಅಂತ ಹೇಳಿದ್ರೆ ಕಲಾವಿದರಿಗೂ ಮೇಳದ ಯಜಮಾನರಿಗೂ ಸಂಬಂಧ ಎಷ್ಟು ಅಂತ ಕೇಳಿದ್ರೆ ನಾವು ಎಲ್ಲಿವರೆಗೆ ದುಡಿತೇವೋ ಅಲ್ಲಿವರೆಗೆ ಅವರು ಸಂಬಳ ಕೊಡುವುದು ಮಾತ್ರ. ಅದನ್ನ ಬಿಟ್ರೆ ಮತ್ತೆ ನಮ್ಗೆ ನಿವೃತ್ತಿ ಹೊಂದಿದ ಮೇಲೆ ಇಂಥದ್ದು ಮತ್ತೊಂದು ಅಂತ ಮೇಳದಲ್ಲಿ ಆಕ್ರಮ ಇಲ್ಲ. ಹಾಗೆ ಎಲ್ಲಾ ಮೇಳದಲ್ಲಿಯೂ ಯಾವ ಯಜಮಾನರು ನಾವು ಕೆಟ್ಟವರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿ, ನಾವು ಒಳ್ಳೆಯವರಾದ್ರೆ ಮೇಳದ ಯಜಮಾನರು ಯಾಕೆ ಕೆಟ್ಟವರು ಅಂತಾರೆ ಅಲ್ವಾ. ಹಾಗೆ ನಾನು ಎಲ್ಲಾ ಹೆಚ್ಚಿನ ಮೇಳಗಳಲ್ಲೆಲ್ಲ ತಿರುಗಾಟ ಮಾಡಿದ್ದೇನೆ. ಯಜಮಾನರಿಗೂ ಮ್ಯಾನೇಜ್ಮೆಂಟ್ಗೂ ನಮಗೂ ಎಲ್ಲ ಭಾರಿ ಸಂಬಂಧ ಇದ್ದಿತ್ತು, ಅಂದ್ರೆ ಹೊಂದಾಣಿಕೆ ಇದ್ದಿತ್ತು. ಆದ್ರಿಂದ ಯಾವ ಮೇಳದಲ್ಲಿಯೂ ನಾನು ನಿಷ್ಠೂರ ಮಾಡ್ಕೊಂಡು ಬಂದದ್ದಿಲ್ಲ. ಇನ್ನು ಕೆಲವು ಮೇಳದ ಯಜಮಾನರಿಗೆ ಬೇರೆ ಯಾರು ಎಂತದೋ ಹೇಳಿಕೊಟ್ಟು ಅವ್ರೇನಾದ್ರೂ ಹಾಗೆ ಹೀಗೆ ಅಂತ ಹೇಳುವುದಿರುತ್ತದೆ, ಇಲ್ಲ ಅಂತಲ್ಲ, ಅದು ಮನೆಯಲ್ಲಿ ಇರುವುದಿಲ್ವಾ, ಒಂದು ಮನೆಯ ರೀತಿ ಅಲ್ವಾ. ಹಾಗಾಗಿ ನಾನು ಇಷ್ಟು ಮೇಳದಲ್ಲಿ ಕಂಡಂತೆ ನನಗೆ ಎಲ್ಲ ಮೇಳದ ಯಜಮಾನರುಗಳು ತುಂಬಾ ಒಳ್ಳೆಯವರಾಗಿದ್ದಾರೆ ಬಿಟ್ಟರೆ ಕೆಟ್ಟವರಾಗಿದ್ದಾರೆ ಅಂತ ಖಂಡಿತ ಹೇಳಲಾರೆ. ಯಾಕೆ, ಮೇಳ ಬಿಟ್ಟ ಮೇಲೆ ಯಾವ ಯಜಮಾನರನ್ನು ನಾವು ದೂರ ಮಾಡುದು. ಮೇಳದಲ್ಲಿ ಇರುವಾಗ ಆದ್ರೆ ಹೇಳ್ಬಹುದು ನಮ್ಮ ಯಜಮಾನರು ಹೀಗೆ ಅಂತ. ಎಲ್ಲ ಮೇಳವನ್ನು ಬಿಟ್ಟಿದ್ದೇನೆ ನಾನು, ಇದು ಹೊಟ್ಟೆ ಅಂಗಡಿ ಒಂದು ಬಿಟ್ಟು ಬಿಟ್ಟು ಬಂದದ್ರಿಂದ ನನ್ಗೆ ಎಲ್ಲವರು ತುಂಬಾ ಸಂತೋಷದಲ್ಲಿ ಕಳುವು ಕೊಟ್ಟಿದ್ದಾರೆ ಬಿಟ್ಟರೆ ಬೇರೆ ಏನು ಇಲ್ಲ. ಆದ್ರೆ ಈಗ 68 ವರ್ಷ ತಿರುಗಾಟ ಆಯ್ತು, ಇನ್ನೆರಡು ವರ್ಷ ಆದ್ರೂ 68 ವರ್ಷ ತಿರುಗಾಟ, 58 ವರ್ಷ ಮೇಳದ ತಿರುಗಾಟ, 68 ವರ್ಷ ನನಗೆ. ಈಗ ಇನ್ನೆರಡು ವರ್ಷ ಮಾಡಿ ಒಂದು 70 ಮಾಡ್ಬೇಕು ಅಂತ ಆಲೋಚನೆ ಮಾಡ್ಕೊಂಡಿದ್ದೆ. ಆದ್ರೆ ಏನ್ ಮಾಡುವ, ಆದ್ರೆ ನಿಮ್ಮ ಅಭಿಮಾನಿಗಳು ಬಿಡಲ್ಲ. ಅಲ್ಲ, ಹಾಗಲ್ಲ, ನೀವು ಇಷ್ಟು ಬೇಗ ನಿವೃತ್ತಿಯನ್ನ ನಿರೀಕ್ಷಿಸಿದ್ರೆ. ಇಲ್ಲ, ನಿವೃತ್ತಿ ಹೊಂದುವ ಕಾಲ ಬಂದಿದ್ದೆ ಸ್ವಾಮಿ. ಯಾಕಂತ ಹೇಳಿದ್ರೆ 3 ವರ್ಷದ ಹಿಂದೆ ನನಗೆ ಹೃದಯ ಚಿಕಿತ್ಸೆ ಆಯ್ತು, 3 ಸ್ಟೆಂಟ್ ಹಾಕಿದ್ದಾರೆ. ಆವಾಗ್ಲೂ ಧೈರ್ಯ ಮಾಡಿ ನಾ ಮೇಳಕ್ಕೆ ಹೋದೆ, ಮೇಳದಲ್ಲಿ ದುಡಿತಾ ಇದ್ದೆ. ಈಗ ಮೇಳದಲ್ಲಿ ಕುಣಿಬೇಕು ಅಂತ ಹೇಳಿದ್ರೆ ನನ್ನ ಕಾಲಿಗೆ ಕಂಟಕ ಬಂದಿದೆ, ಎರಡು ಕಾಲು ಮಂಡಿ ಸವೆದು ಎರಡನ್ನೂ ಬದಲಾಯಿಸಬೇಕು ಅಂತ ಮಣಿಪಾಲದಲ್ಲಿ, ಕುಂದಾಪುರದಲ್ಲಿ, ಬೆಂಗಳೂರಿನಲ್ಲಿ 5-6 ಮೂಳೆ ಡಾಕ್ಟರ್ ಎಲ್ಲ ಹೇಳಿದ್ರು. ಅದಕ್ಕೆ ಸರ್ವಸಾಮಾನ್ಯ 2 ಮಂಡಿ ಚೇಂಜಸ್ ಮಾಡುವುದಕ್ಕೆ 7 ಲಕ್ಷ ರೂಪಾಯಿ ಬೇಕಾಗ್ತದಂತೆ. ನಾವು ಇದುವರೆಗೆ ಮೇಳದ ತಿರುಗಾಟ ಮಾಡಿ ನಮ್ಮ ಸಂಸಾರ ಮುಂದೆ ಒಳ್ಳೆ ರೀತಿಯಲ್ಲಿ ಇರಬೇಕು ಎನ್ನುವ ಕಾರಣದಿಂದ ಒಂದು ಮನೆಯು ಸ್ವಲ್ಪ ಜಾಗವು ಒಂದು 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 79 ಜಾಗ ತಕ್ಕೊಂಡು ಮನೆ ಕಟ್ಟಿ ಅಲ್ಲಿಂದಲೇ ಮಾಡ್ಕೊಂಡಿದ್ದೇವೆ ಹೊರತು ಈ 100,000 ಒಟ್ಟಾಗಿ ಇಡುವುದಕ್ಕೆ ನನ್ಗೆ ಇನ್ನೂ ಆಗ್ಲಿಲ್ಲ. ಹಾಗಾಗಿ ಇದು ಆಪರೇಷನ್ ಆಗದೇ ಇದ್ರೆ ರಂಗಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ರಂಗಕ್ಕೆ ಹೋಗ್ಬೇಕು ಅಂತಂದ್ರೆ ಆಪರೇಷನ್ ಆಗ್ಬೇಕು ಅಂತಂದ್ರೆ ಹಣ ಬೇಕು. ಈ ಸಮಸ್ಯೆಯಲ್ಲಿ ಸ್ವಲ್ಪ ಇದು ತಟಸ್ಥನಾಗಿ ಕುಳಿತಿದ್ದೇನೆ ಬಿಟ್ರೆ ಬೇರೆ ಏನು ಇಲ್ಲ. ಆದ್ರೂ ನೀವು ಆದಷ್ಟು ಬೇಗ ಗುಣಮುಖ ಆಗಿ ನೀವು ರಂಗದಲ್ಲಿ ಉಳಿಬೇಕು ಅನ್ನೋದೇ ಎಲ್ಲಾ ಅಭಿಮಾನಿಗಳ ಆಶಯ ಕೂಡ ಆಗಿದೆ. ರಂಗದಲ್ಲಿ ಉಳಿಬೇಕು ಅಂತಂದ್ರೆ ಅಭಿಮಾನಿಗಳೇ ಇನ್ನು ಸಹಾಯ ಮಾಡ್ಬೇಕು ಬಿಟ್ರೆ ಬೇರೆ ಏನಿಲ್ಲ. ಆಗ್ಲಿ, ಆ ಎಲ್ಲಾ ಸಹಕಾರ ಅಭಿಮಾನಿಗಳಿಂದ ಬರ್ತದೆ ಅನ್ನೋದನ್ನ ನಾವು ಅನ್ಕೊಳ್ಳೋಣ. ಸೊ ಬಹಳ ವಿಶೇಷವಾಗಿ ಇಷ್ಟು ವರ್ಷಗಳ ತಿರುಗಾಟದಲ್ಲಿ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ನೀವು ಸಂಪರ್ಕ ಮತ್ತೆ ಅವರ ಜೊತೆಗಿನ ಒಡನಾಟ ನಿಮ್ಮ ಜೊತೆಗಿದೆ. ನಾವು
ಅರಾಟೆ ಅವರು, ಹೈರಿ ಅವರು, ಆಮೇಲೆ ಜಗನ್ನಾಥ ಅವರು, ಜಲವಳ್ಳಿಯವರು, ಚಿಟ್ಟಾಣಿ ಅವರು, ಮಾವಲಗಡೆ ಅವರು, ಗಜಾನನ ಗಡೆ, ಶಂಭು ಹೆಗಡೆ, ಇವರೆಲ್ಲ ಕಲಾವಿದರ ಸಂಘಟನೆ, ಅರಾಡಿ ನಾರಾಯಣ ಮಾಣಿ ಅವರು, ಎಂ ಎ ನಾಯ್ಕರು, ವೈಕುಂಠ ನಾಯ್ಕರು, ಎಲ್ಲ ಸಾಧಾರಣ ನನ್ನಿಂದ ಮೇಲಿನವರು ವಯಸ್ಸಿನವರನ್ನೆಲ್ಲ ನಾವು ನೋಡಿ ತಿರುಗಾಟ ಮಾಡಿದ್ದೇವೆ. ಈಗ ಅಂತೂ ಆಯ್ತಲ್ಲ ನಮ್ಮಿಂದ ಕೆಳಗಿನವರೆಲ್ಲ. ಬಹಳ ಪ್ರಮುಖವಾಗಿ ನೀವು ಕೆಲವು ಪಾತ್ರಗಳಿಗೆ ಆಗ ಮಂದಾರ್ತಿಯಲ್ಲಿ ಮರಿಯಪ್ಪಾಚಾರ್ಯರ ಕಾಲಘಟ್ಟದಲ್ಲಿ ಶ್ರೀದೇವಿ ಬನಶಂಕರಿ ಪ್ರಸಂಗದಲ್ಲಿ ಕಂಚುಕಿ ಅನ್ನುವಂತ ಪಾತ್ರ ನಾವೆಲ್ಲ ನೋಡೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ, ಕೇಳಿ ನೋಡಿ ಗೊತ್ತಿರೋದು ವಿಷಯ ಬಿಟ್ರೆ ಆ ಪಾತ್ರಕ್ಕೆ ನೀವು ಬಹಳ ಜೀವ ತುಂಬಿಸ್ತಿದ್ದೀರಿ, ಜೀವಸತ್ವವನ್ನ ಕೊಡ್ತಿದ್ದೀರಿ ಅನ್ನುವಂಥದ್ದೆಲ್ಲ ಹೇಳೋದನ್ನು ಕೇಳಿದ್ದೇವೆ. ಅದ್ರ ಬಗ್ಗೆ ಮಾತನಾಡೋದಾದ್ರೆ ಸೊ ಬಹಳ ವಿಶೇಷವಾಗಿ ಆ ಪಾತ್ರ ಕೊನೆಗೆ ಅಂತೆ ಕಾಣುವುದು ಕೂಡ ಅದು ಬಹಳ ಮನೋಜ್ಞವಾಗಿ ನೀವು ಮಾಡ್ತಿದ್ದೀರಿ ಅನ್ನೋದನ್ನ ಎಲ್ಲ ಅಭಿಮಾನಿಗಳು ಹೇಳ್ತಾರೆ. ನಿಜವಾಗಿ ಹೌದು, ಯಾಕಂತ ಹೇಳಿದ್ರೆ ಬನಶಂಕರಿ ಪ್ರಸಂಗದಲ್ಲಿ ಅದು ಕಂಚುಕಿಯ ಪಾತ್ರ ಸಾಮಾನ್ಯವ್ರು ಮಾಡಿದಿರೋದು ಏನು ಅಲ್ಲ. ಒಬ್ಬ ರಾತ್ರಿ ಕಾಯುವಂತ ಸೇವಕ, ರಾತ್ರಿ ಕಾಯುವಂತ ಸೇವಕ ಹೊಸದಾಗಿ ಮದುವೆ ಆಗಿದ್ದಾನೆ. ಮದುವೆ ಆಗಿ ರಾತ್ರಿ ಆದ್ರಿಂದ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಈ ಸಂದರ್ಭದಲ್ಲಿ ಒಬ್ಬ ಮಂತ್ರಿ ಬರ್ತಾನೆ ಅಲ್ಲಿಗೆ, ಚೆಮ್ಮೂರ ಅಂತ. ಆ ಚೆಮ್ಮೂರು ಬಂದು ಮಾತನಾಡುವಾಗ ಇವ್ರು ಗಂಡೆ ಹೆಂಡತಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದನ್ನ ನೋಡಿ ಅವ ಇವನಿಗೆ ಮೇಲಿನ ಹುದ್ದೆ ಕೊಡಿಸ್ತೇನೆ ಅಂತ ಹೇಳಿ ಕಳುವಿ ಕೊಟ್ಟು ಅವನ ಹೆಂಡತಿಯನ್ನ ಅವ ಹಾಳು ಮಾಡ್ತಾನೆ, ಅಂದ್ರೆ ಬಲಾತ್ಕಾರ ಮಾಡ್ತಾನೆ. ಅದನ್ನು ನೋಡಿದಂತ ಕಂಚುಕಿಗೆ ಸಿಟ್ಟು ಬರು, ತನ್ನಿಂದ ಇವಳು ಅವಳ ರೂಪದಿಂದ ಹೀಗಾಯ್ತು, ನನ್ನಲ್ಲಿ ಮಾತನಾಡೋದಕ್ಕೆ ಬಂದದ್ರಿಂದ ಅವಳು ಸತ್ತದ್ದಿರ್ಬೇಕು, ಇಂಥವನನ್ನು ಬಿಡಬಾರದು ಎನ್ನುವ ಕಾರಣದಿಂದ. ಆ ಒಂದು ಸನ್ನಿವೇಶ ಉಂಟಲ್ವಾ, ನಾವು ಏನ್ ಮಾಡ್ತೇವೆ ಅಂತ ಕೇಳಿದ್ರೆ ಅಲ್ಲಿ ನಾವು ಕಂಚುಕಿಯೇ ಆಗಿರ್ಬೇಕೇ ಹೊರತು ಆಗಿರ್ಬಾರ್ದು. ಹಾಗಾಗಿ ನಮ್ಗೆ ಆ ಪಾತ್ರ ಅನ್ನೋದು ನಾವು ಮೈ ಮೇಲೆ ಎಳ್ಕೊಂಡು ಮಾಡುವಂತ ಪಾತ್ರ. ಹೌದು, ಅದು ಎಲ್ಲರಿಗೂ ಹೆಸರು ಬಂದಿ ಒಳ್ಳೇದಾಗಿ ಕಂಡಿದೆ, ನಮಗೂ ಹೆಸರು ಬಂದಿದೆ. ಈ ಹೊಸ ಪ್ರಸಂಗದಲ್ಲೆಲ್ಲ ಹೇಗೆ ನಿಜವಾಗಿ ಹೇಳ್ಬೇಕಿದ್ರೆ ಹೆಚ್ಚಿನ ಕಲಾವಿದರೆಲ್ಲ ಹೊಸ ಪ್ರಸಂಗದಲ್ಲೇ ಮೇಲೆ ಬಿದ್ದದ್ದು, ಹೆಸರು ಬಂದದ್ದು. ಅವರು ಸಣ್ಣ ಕಲಾವಿದರು ಅಂತ ಹೇಳುದು, ಅವರಲ್ಲಿ ವಿದ್ಯುತ್ ಇದ್ರು ಒಂದು ಸಲ ಕಾಣಿಸಿಕೊಳ್ಬೇಕಿದ್ರೆ ಹೊಸ ಪ್ರಸಂಗ. ನಾಗಶ್ರೀ ಪ್ರಸಂಗ ಬಂತು. ನಾಗಶ್ರೀ ಪ್ರಸಂಗದಲ್ಲಿ ನೋಡಿ, ಕೊಳದಗುಳಿಯವರು, ಯಾಜಿಯವರು, ರಾಮನೈರಿಯವರು, ಕಿನ್ನಿಗುಳಿಯವರು, ಗೋಪಾಲಾಚಾರ್ಯರು, ಇವರೆಲ್ಲ ಕಾಣಿಸಿಕೊಂಡದ್ದು ಆ ವರ್ಷವೇ. ಹಾಗಂತ ಅವರು ಸಣ್ಣ ಕಲಾವಿದ್ರು ಮೊದಲು ಅಲ್ಲ, ದೊಡ್ಡ ಕಲಾವಿದ್ರೆ. ಆದ್ರೆ ಎಲ್ಲರಿಗೂ ಒಂದ್ಸಲ ಪ್ರಚಾರ ಆದದ್ದಿದ್ರೆ ಅಂತ ಹೊಸ ಪ್ರಸಂಗ. ನಾನು ಈಗ ಈಶ್ವರಿ ಪರಮೇಶ್ವರಿ ಎಲ್ಲೇನಪ್ಪ ಕೋಳಿಪಾಡಿ ಕುಷ್ಟ, ಬೆಳಿಗ್ಗೆ ಹೋಗುವಾಗ ಹುಡುಗರೆಲ್ಲ ಅದೇ ಕೋಳಿಪಾಡಿ ಕುಷ್ಟ ಬಂದ ಅಂತಲೇ ಹೋಗೋದು ಬಿಟ್ರೆ ಬೇರೆ ಏನಿಲ್ಲ. ಅಂದ್ರೆ ಅಂತ ಪ್ರಸಂಗಗಳಲ್ಲಿ ಹೊಸ ಪ್ರಸಂಗದಲ್ಲಿ ಹೆಚ್ಚಿನ ಕಲಾವಿದ್ರು ಕಾಣಿಸಿಕೊಂಡ ಮೇಲೆ ಬಿದ್ದಿದ್ದಾರೆ. ಹೌದು, ಈ ಸಾಲಿಗ್ರಾಮದಲ್ಲಿ ಮತ್ತೊಂದು ನಿಮ್ಮ ಜೋಡಿ ವೇಷ ಬಿಳಿಯೂರು ಕೃಷ್ಣಮೂರ್ತಿ ಅವರ ನಾಯಕಿ ಅಂತ ಅನ್ಸುತ್ತೆ ನನಗೆ. ಅವರು ರಾಮಣ್ಣರ. ಹೌದು, ಬಹಳ ನಿಮ್ಮ ಹಾಸ್ಯ ಜೋಡಿ ವೇಷಗಳು. ಅವರು ಆಗಿನ ಕಾಲ 13 ವರ್ಷ ಒಟ್ಟಿಗೆ ತಿರುಗಾಟ ಮಾಡಿದ್ದೇವೆ. ಅವರಿಗೂ ನಮಗೂ ಸ್ಪಂದಿಸುವ ಶಕ್ತಿ ಅಂದ್ರೆ ಏನು, ನಾನೇನಾದ್ರೂ ಹೇಳಿದ್ರೆ ಅದನ್ನ ಅವರು ಅಲ್ಲಿಗೆ ಬಿಟ್ಟು ಬೇರೆ ಮಾತಾಡಿದ್ರು. ಅವ್ರು ಏನಾದ್ರು ಹೇಳಿದ್ರೆ ಅದಕ್ಕೆ ಅಂದ್ರೆ ಜಗಳ ಮಾಡ್ಕೊಳ್ತಿರ್ಲಿಲ್ಲ. ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು, ನಾವೇನ್ ಹೇಳ್ತೇವೋ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಿದ್ರು. ಹಾಗಾಗಿ 13 ವರ್ಷ ತಿರುಗಾಟ ಮಾಡಿದ್ದೇವೆ. 13 ವರ್ಷದಲ್ಲಿ ಒಂದು ದಿವಸವೂ ನಾವು ಮುಖಕ್ಕೆ ಮಾಡಿಕೊಂಡವರಲ್ಲ, ರಂಗಸ್ಥಳದಲ್ಲಿ ಬೇಸರ ಮಾಡಿಕೊಂಡವರಲ್ಲ, ರಂಗಸ್ಥಳದಲ್ಲಿ ಇನ್ನೂ ಒಂದುಗಳಿಗೆ ಇರುವಂತ ಮನಸ್ಸು ಬರ್ತಿತ್ತು, ಅಂತ ಜೋಡಿ ಆಗಿತ್ತು. ಅದನ್ನ ಬಿಟ್ಟರೆ ನನಗೆ ಇವರು ಕಾಸರಗೋಡು ಶ್ರೀಧರ ಹೆಗಡೆ, ಅವರಲ್ಲಿ 2 ವರ್ಷ ತಿರುಗಾಟ ಮಾಡಿದೆ. ಅವರೊಂದು ಬಹಳಷ್ಟು ಹಚ್ಚಿಕೊಂಡಿದ್ದು. ಬೇರೆಯವರು ಕನಿಷ್ಠ ಅಂತ ಹೇಳುದಲ್ಲ, ಒಳ್ಳೆಯವರೇ, ಆದಷ್ಟು ಹೊಂದಾಣಿಕೆ ಇರಲಿಲ್ಲ. ಅಂತವರೆಲ್ಲ ಇರುವಾಗ ನಾವು ಮತ್ತೂ ಕಾಣಿಸಿಕೊಂಡಿದ್ದೇವೆ. ಅವರೆಲ್ಲ ಹೋದ್ಮೇಲೆ ಈಗ ಹಲ್ಲು ಮುರಿದು ಹಾವಾಗಿದ್ದೇವೆ ನಾವು. ಬಹಳ ಪ್ರಮುಖವಾಗಿ ಯಕ್ಷಗಾನದ ಬಗ್ಗೆ ವಿಶೇಷವಾಗಿ ಮಾತನಾಡುವುದಕ್ಕೆ ಹೇಳಿದ್ರೆ, ಈಗೀಗ ಡೇರೆ ಮೇಳಗಳ ಪ್ರಭಾವ ಮತ್ತೆ ಜನರನ್ನ ಆಕರ್ಷಿಸುವಂತ ಒಂದು ತುರ್ತು ಇವೆಲ್ಲವೂ ಕೂಡ ಇರೋದ್ರ ನಡುವೆ ಸಾಮಾಜಿಕ ಪ್ರಸಂಗಗಳು ಹಾಸ್ಯಗಾರರಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅನ್ನುವಂತ ಆರೋಪ ಇದೆ. ಏನ್ ಹೇಳ್ತೀರಿ? ನಿಜವಾಗಿ ಆದ್ರೆ ಹೌದು, ಅದು ಹಾಸ್ಯಗಾರರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನೋದಕ್ಕಿಂತಲೂ
ಪ್ರಸಂಗ ಬರೆಯುವವರಿಗೆ ಹಾಸ್ಯ ಏನು ಮಾಡುವುದು ಅಂತ ಸಿಕ್ಕುವುದಿಲ್ಲ. ಹಾಸ್ಯ ಸಿಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಕಲಾವಿದ್ರೆ ಮಾಡ್ಕೊಳ್ಬೇಕಾಗಿರುವಂತ ಪರಿಸ್ಥಿತಿ ಇದೆ. ಈಗ ಒಂದು ಜಾತಿಯ ವೇಷ ಬರ್ತದೆ, ಒಂದು ಬ್ರಾಹ್ಮಣನಾಗಿ ಬರ್ತಾನೆ, ಮಗುವೀರನಾಗಿ ಬರ್ತಾನೆ ಅವರ ಕಥೆಯಲ್ಲಿ. ಇದೊಂದು ವೇಷ ನೀವು ಹೇಗೆ ನೋಡಿ ಮಾಡಿ ಹೇಳ್ತಾರೆ, ಬಿಟ್ಟರೆ ದಾರಿ ಇಲ್ಲ, ದಾರಿ ಇಲ್ಲ. ಮೊದ್ಲು ನಮ್ಮ ಡಾಕ್ಟರ್ ಚಂದ್ರಶೇಖರ ಶೆಟ್ಟರು ಕಂದಾವರದ ಇವರೆಲ್ಲ ಪ್ರಸಂಗ ಬರೆಯುವಾಗ ಆ ಹಾಸ್ಯ ಅಂತ ಹೇಳಿದ್ರೆ ಅದಕ್ಕೊಂದು ದಾರಿ ಇದ್ದಿತ್ತು, ಹೀಗೆ ಹೋಗ್ಬೇಕು, ಹೀಗೆ ಹೋಗ್ಬೇಕು ಕಥೆಯ ಜೊತೆ ಜೊತೆಗೆ ಜೊತೆಗೆ ಹೋಗುವಾಗ ನಾವೇನ್ ಮಾತಾಡ್ಬೇಕು ಅಂತ ನಾವು ಮಾಡ್ಕೊಳ್ತಿತ್ತು. ಈಗ ದಾರಿಯೇ ಇಲ್ಲ, ಹಾಸ್ಯಗಾರರಿಗೆ ವೇಷ ಇಲ್ಲ ಎನ್ನುವ ಕಾರಣದಿಂದ ಈ ಪಾತ್ರಗಳನ್ನು ತುರ್ಕಿಸುವುದು ಬಿಟ್ರೆ ಇದು ಅನಗತ್ಯವಾಗಿ ಪಾತ್ರ ಇದು ಪ್ರಸಂಗಕ್ಕೆ ಬೇಕಾಗಿ ಅಲ್ಲ. ಹೌದು, ಹಾಗಾಗಿ ಕಥೆ ಮಧ್ಯದಲ್ಲಿ ಒಂದು ಏನೋ ಒಂದು ಅನಗತ್ಯವಾಗಿ ಆ ಪಾತ್ರವನ್ನು ಹಾಕಿ ಬಿಡೋದು. ಹೌದು ಹೌದು, ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ಹೊಸ ಹೊಸ ಪ್ರಸಂಗ ಕ್ಷೇತ್ರ ಮಹಾತ್ಮಗಳೆಲ್ಲ ಬರ್ತದೆ, ಅದರಲ್ಲಿ ಎಂತ ಉಂಟು, ಒಂದು ಕೃಷಿಕ ಅದೇ ಒಂದು ಪಾತ್ರಿ ಬ್ರಾಹ್ಮಣ ಬ್ರಾಹ್ಮಣ ಇತ್ಯಾದಿಗಳು, ಅದರಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು? ಹಾಗಾಗಿ ಪ್ರಸಂಗ ಬರೆಯುವವರೇ ಹಾಸ್ಯಕ್ಕೆ ಮಾರ್ಗ ಕೊಡುವುದಿಲ್ಲ ಅಂತ ಆದ್ರೆ ಹಾಸ್ಯಗಾರರು ಏನ್ ಮಾಡ್ಲಿಕ್ಕೆ ಬರ್ತದೆ? ಅದು ಖಂಡಿತ. ಬಹಳ ವಿಶೇಷವಾಗಿ ಇವತ್ತಿಗೂ ನೀವು ಮೇಳದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಹಾಸ್ಯಕ್ಕೆ ಇವತ್ತು ಸಾಕಷ್ಟು ವೇದಿಕೆಗಳು ಸೃಷ್ಟಿ ಆಗಿಬಿಟ್ಟಿವೆ. ಆ ಎಲ್ಲದರ ನಡುವೆ ನೀವು ಅಭಿಮಾನಿಗಳನ್ನ ಹಿಡಿದಿಟ್ಟುಕೊಂಡಿದ್ದೀರಲ್ಲ ನಿಮ್ಮ ಹಾಸ್ಯದ ಮುಖೇನವಾಗಿ, ಅದು ಸುಲಭದ ಮಾತಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಈ ಮನೋರಂಜನೆ ಹಾಸ್ಯ ಮಾತ್ರ ಅಲ್ಲ, ಬೇರೆ ಬೇರೆ ವೇದಿಕೆಗಳು ಸೃಷ್ಟಿಯಾಗಿದೆ. ಯಕ್ಷಗಾನ ಒಂದೇ ಅಲ್ಲ ಈಗ ಮನೋರಂಜನೆ, ಮೊದಲಿದ್ದ ಹಾಗೆ ಮೊದಲೆಲ್ಲ ಯಕ್ಷಗಾನ ಒಂದೇ ಆಗಿತ್ತು. ಮನೋರಂಜನೆ ಅಂತಂದ್ರೆ ಯಕ್ಷಗಾನ, ಅದು ಬೇರೆ ಎಲ್ಲೋ ಒಂದು ರಂಗ ಎಲ್ಲವೂ ಕೂಡ. ಈಗ ಹಾಗಲ್ಲ, ಭೂತದ ಕೋಲ ಆಮೇಲೆ ಯಕ್ಷಗಾನ ಬಿಟ್ಟರೆ ಬೇರೆ ಏನು ಇರ್ಲಿಲ್ಲ. ಈಗ ಇತ್ತೀಚೆಗೆ ಎಲ್ಲವೂ ಆಗಿದೆ ಬಿಡಿ, ತುಂಬಾ ಆಗಿದೆ. ಆದ್ರೆ ನಾವೆಲ್ಲ ಹಿಡಿದುಬಿಟ್ಟು ಇಟ್ಟುಕೊಂಡದ್ದು ಅಂತ ಹೇಳಿದ್ರೆ ನಮ್ಮ ಈ ಯಕ್ಷಗಾನದ ಹಾಸ್ಯ ಉಂಟು ನೋಡಿ, ಬೇರೆ ಕಡೆ ನಡೆಯುವುದಿಲ್ಲ. ಈಗ ಕೆಲವರು ಉದಾಹರಣೆಗೆ ಪ್ರಾಣೇಶ ಇವರೆಲ್ಲ ಹಾಸ್ಯ ಮಾಡ್ತಾರೆ, ಭಾಷೆಯಲ್ಲೇ ಹಾಸ್ಯ ಮಾಡ್ತಾರೆ, ಮಾತಿನಲ್ಲಿ ಹಾಸ್ಯ ಮಾಡ್ತಾರೆ. ನಮ್ಗೆ ಕನ್ನಡವೇ ಪ್ರಾಮುಖ್ಯವಾದ್ರಿಂದ ಬೇರೆ ಭಾಷೆಗಳನ್ನು ತುರುಕಿಸ್ಲಿಕ್ಕೆ ಆಗದೇ ಇದ್ದದ್ರಿಂದ ಹಗಲಿನಲ್ಲಿ ಎಲ್ಲಾದ್ರೂ ಮಾತಾಡಿ ಅಂತ ಹೇಳಿದ್ರೆ ಹಾಸ್ಯದಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಗಂಭೀರವಾಗಿ ಮಾತಾಡ್ಬೇಕಾಗ್ತದೆ. ಇದು ಯಕ್ಷಗಾನದ ಹಾಸ್ಯ ಆದ್ರಿಂದ ಯಕ್ಷಗಾನ ನೋಡುವವರಿಗೆ ಮಾತ್ರ ಹೊರತು ಹೊರಗಿನವರಿಗೆ ಅಲ್ಲ. ಹಾಗಾಗಿ ಯಕ್ಷಗಾನದಲ್ಲಿ ಪ್ರೇಕ್ಷಕರನ್ನು ಹಿಡಿದುಕೊಂಡಿದ್ದೇವೆ ಬಿಟ್ರೆ ಮತ್ತೆ ಎಲ್ಲಾ ಪ್ರೇಕ್ಷಕರನ್ನು ಇಟ್ಕೊಂಡಿದ್ದೇವೆ ಅಂತ ಹೇಳಿ ಬರುದಿಲ್ಲ. ಕೆಲವರೆಲ್ಲ ನಮ್ಮ ಮೇಳದ ವತಿಯಿಂದ ಅಂದ್ರೆ ಯಕ್ಷಗಾನ ಕಲಾವಿದರು ಗಿಜಿ ಗಿಲಿ ಗಿಲಿ ಅದು ಇದು ಇದಕ್ಕೆಲ್ಲ ಹೋದ್ರು, ಹೋಗಿ ಪಾಸ್ ಆಗ್ಲಿಕ್ಕೆ ಆಗ್ಲಿಲ್ಲ ನೋಡಿ. ಕಾರಣ ಏನ್ ಕೇಳಿದ್ರೆ ಇದು ಯಕ್ಷಗಾನ ಮೀಸಲು ಅಲ್ಲಿಂದ ಹೊರತಲ್ಲ. ಈಗ ಬೇರೆಯವರೆಲ್ಲ ಗಂಟೆ ಗಟ್ಟಲೆ ಹೊರಗಿಂದ ಮಾತಾಡ್ತಾರೆ, ಬೇಕಾದ್ದು ಬರ್ತದೆ ಬೇಡದಿದ್ದು ಮಾತಾಡ್ತಾರೆ, ಆದ್ರೆ ನಮ್ಗೆ ಹಾಗಾಗುದಿಲ್ಲ. ಯಕ್ಷಗಾನದ ಹಾಸ್ಯ ಆಗಬೇಕಿದ್ರೆ ಎದುರುಗಡೆ ಒಬ್ಬ ಇರಲೇಬೇಕು, ಇರಲೇಬೇಕು. ಹೌದು ಹೌದು ಹೌದು. ಅದನ್ನ ಬಿಟ್ಟು ಬೇರೆ ಕಥೆಗಳನ್ನು ಹೇಳ್ಬಹುದು ಅಷ್ಟೇ ಹೊರತು ಹಾಸ್ಯ ಮಾಡ್ಲಿಕ್ಕೆ ಹಾಗಾಗ್ತದೆ ಅದರಲ್ಲಿ ಅದ್ರಾಗಲ್ಲ. ಈಗ ಕುಣಿದು ತೋರಿಸ್ಬಹುದು, ವ್ಯಂಗ್ಯ ಮಾಡಿ ತೋರಿಸ್ಬಹುದು, ಮಾತಿನಲ್ಲಿ ತೋರಿಸ್ಬಹುದು, ಆಮೇಲೆ ಅಭಿನಯದಲ್ಲಿ ತೋರಿಸ್ಬಹುದು. ಯಾವುದು ಯಕ್ಷಗಾನದಲ್ಲಿ ಇದಾದ್ರೆ ಹಾಗಲ್ಲಲ್ಲ ನೋಡಿ. ಈಗ ತಾಳಮದ್ಲೆ ಕ್ಷೇತ್ರದಲ್ಲಿ ಹಾಸ್ಯಗಾರರು ಬೇಕಾಗುದಿಲ್ಲ. ಯಾಕೆ ಹೇಳಿ, ಹಾಸ್ಯ ಎನ್ನುವುದು ನಾಲ್ಕು ರೀತಿಯಲ್ಲಿ ತೋರಿಸ್ಲಿಕ್ಕಾದ್ರೆ ಮಾತ್ರ, ಇದು ಒಂದೇ ಮಾತಿನಲ್ಲಿ ಮಾತ್ರ ಅಂತ ಆದ್ರೆ ಬೇರೆ ತೋರಿಸ್ತಾರೆ. ಅಭಿನಯ, ಮಾತುಗಾರಿಕೆ, ವೇಷ ಮಾತ್ರ, ಅದರಲ್ಲಾದ್ರೂ ಮಾತ್ರ, ಇದರಲ್ಲ ಆಗದೇ ಇಲ್ಲ. ಹಾಗಾಗಿ ಯಕ್ಷಗಾನ ಅಭಿಮಾನಿಗಳನ್ನ ನಾವು ಇವತ್ತು ಹಿಡಿದಿಟ್ಕೊಂಡಿದ್ದೇವೆ ಅನ್ನೋದ್ರಲ್ಲಿ ಸಂತೋಷ ಪಡ್ತಾ ಇದ್ದೇನೆ. ಈಗಿನ ಯಕ್ಷಗಾನದಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸೋದು ಏನ್ ಕೇಳಿದ್ರೆ, ಹಾಸ್ಯ ಅಂದ್ರೆ ಯಾರನ್ನೋ ಒಬ್ಬರನ್ನ ಕಡಿಮೆ ಮಾಡಿ ಮಾತನಾಡೋದು, ಅಥವಾ ಯಾವುದೋ ಒಂದು ಜಾತಿಯೋ ಅಥವಾ ಧರ್ಮವೋ ಇನ್ಯಾವುದೋ ಒಂದು ವಿಷಯಗಳನ್ನ ಇಟ್ಕೊಂಡು ಅದರ ಬಗ್ಗೆ ನಿಂದನೆ ಮಾಡೋದು, ಇದೇ ಆಗ್ಬಿಟ್ಟಿದೆ ಅನ್ನುವಂತ ಆರೋಪ ಇದೆ. ಹೌದು ಸ್ವಾಮಿ, ನಾನು ಹೇಳಿದ್ದಾಗ ಮೊದ್ಲು ಹಾಸ್ಯಗಾರರು ಏನಾದ್ರೂ ಮಾತಾಡ್ಲಿಕ್ಕೆ ಸಿಕ್ತಿತ್ತು, ಈಗ ಸಿಗ್ತಾ ಇಲ್ಲ. ಸಿಕ್ಕದೇ ಇದ್ದದ್ರಿಂದ ಈ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಿಟ್ರೆ ಬೇರೆ ಯಾವ ಕಾರಣವೂ ಅಲ್ಲ ಅದಕ್ಕೆ. ಅಂದ್ರೆ ಜಾತಿ ನಿಂದನೆಯೇ ಮಾಡ್ಬೇಕು ಅಂತ ಅವ್ರಿಗೇನಿಲ್ಲ. ಯಾಕಂತ ಹೇಳಿದ್ರೆ ನಾನು ನನ್ನ ಈ ಯಕ್ಷಗಾನ ಸರ್ವಿಸ್ ನಲ್ಲಿ ಬಹುತೇಕ ಎಲ್ಲಾ ಜಾತಿಯ ವೇಷಗಳನ್ನು ಮಾಡಿದ್ದೇನೆ.
ಎಲ್ಲ ಜಾತಿಯ ವೇಷಗಳನ್ನು ಮಾಡಿ ನಾ ಪಾಸ್ ಆಗಿದ್ದೇನೆ, ಹೇಗೆ ಗೊತ್ತು ನನಗೆ? ನಿಂದನೆ ಮಾಡಿಲ್ಲ, ನಾವು ನಿಂದನೆ ಮಾಡುದಿಲ್ಲ. ನಮ್ಮ ಜಾತಿಯ ವೇಷ ಅಂದ್ರೆ ಬ್ರಾಹ್ಮಣ ಅಂತ ಉದಾಹರಣೆ ಇಟ್ಕೊಳ್ಳಿ, ಆ ಬ್ರಾಹ್ಮಣರು ಅಂತ ಹೇಳಿದ್ರೆ ಯಾರು? ಬ್ರಾಹ್ಮಣರ ಪ್ರತ್ಯಕ್ಷವಾಗಿ ಕಾಣುವ ದೇವರು ಬ್ರಾಹ್ಮಣರು ಅಂತ ಹೇಳಿದ್ರೆ ಮಾತಾಡುವ ದೇವರು ಬ್ರಾಹ್ಮಣರು ಎಲ್ಲರಂತೆ ಅಲ್ಲ, ನಮ್ಮ ಸ್ವಾಮಿನಿಷ್ಠೆಯೇ ಬೇರೆ ಇತ್ಯಾದಿಗಳು ಹೇಳಿ ಅದನ್ನು ನಾವು ಏರಿಸ್ತೇವೆ. ಮಗವೀರರು ಅಂತ ಹೇಳಿದ್ರೆ ಸಮುದ್ರದಲ್ಲಿ ಮೀನು ಹಿಡಿಯುವರು, ಎಲ್ಲವರಿಗೂ ಆಗುದಿಲ್ಲ ಇದು. ರಾಜ್ಯ ಪ್ರಶಸ್ತಿ ಕೊಡುದಿದ್ರೆ ಹುಡುಗೆ ಕೊಡಬೇಕು, ಇದೆಲ್ಲ ಹೇಳ್ತೇವೆ ನಾವು. ಯಾಕೆ ಹೇಳಿ, ಆ ಪಾತ್ರವನ್ನು ನಾವು ನಮ್ಮ ಪಾತ್ರ ಅದರಿಂದ ಮೇಲೆ ಹಾಕಬೇಕು. ಆ ಪಾತ್ರವನ್ನು ಹೀನಗಳಿಗಳೆದ್ರೆ ಮತ್ತುಳಿದ ಜಾತಿಯವರು ಮಾತ್ರ ನಗಾಡ್ತಾರೆ, ಅವರಿಗೆ ಸಿಟ್ಟು ಬರ್ತದೆ. ಹಾಗಾಗಿ ನಾವು ಯಾವ ಜಾತಿಯ ಪಾತ್ರವನ್ನೇ ಮಾಡಲಿ ಅದನ್ನು ಎತ್ತಿ ಹಿಡಿದದ್ದಾದ್ರೆ ಆ ಜಾತಿಯವರಿಗೆ ಸಂತೋಷ ಕೊಡ್ತದೆ. ಅಲ್ಲ, ನಾನು ಇದನ್ನ ಯಾಕೆ ಒತ್ತಿ ಕೇಳಿದೆ ಅಂತ ಕೇಳಿದ್ರೆ, ಸಾರ್ವಜನಿಕವಾಗಿ ಬದುಕ್ತಾ ಇರೋರು ಈ ಕಲಾವಿದರು, ನಾವು ಕೂಡ ಮಾಧ್ಯಮದವರು, ಈ ಗೌರ್ಮೆಂಟ್ ಸರ್ವೆಂಟ್ಸ್, ಅವರೆಲ್ಲರೂ ಕೂಡ ಸಾರ್ವಜನಿಕವಾಗಿ ಬದುಕ್ತಾ ಇರೋರು. ಅಂದ್ರೆ ನಾವು ಸಾಮಾಜಿಕ ಬದುಕನ್ನ ನಮ್ಮ ವೃತ್ತಿ ಬದುಕಿನ ಜೊತೆಗೆ ನಾವು ಕಳೀತಾ ಇದ್ದೀವಿ. ಅಂದ್ರೆ ನಾವು ಒಂದು ಒಳ್ಳೆ ಸ್ಥಾನದಲ್ಲಿ ಇತ್ಕೊಂಡು ನಾವು ಏನ್ ಕೊಡ್ತಾ ಇದ್ದೀವಿ ಜನರಿಗೆ ಅಂತ, ನಾವು ಕೊಡೋದು ಒಳ್ಳೇದನ್ನೇ ಕೊಡಬೇಕು. ಸೊ ಆ ಒಂದು ಉದ್ದೇಶದಿಂದ ಮಾಡಬೇಕೇ ಹೊರತು ಈ ತರದೆಲ್ಲ ಆದಾಗ ಏನ್ ತಲುಪುತ್ತೆ ಸಮಾಜಕ್ಕೆ? ಸಮಾಜಕ್ಕೆ ತಲುಪುವುದು ಅಂತ ಹೇಳಿದ್ರೆ ಹೀನಗಳಿತಾರೆ ಬಿಟ್ಟರೆ ಬೇರೆ ಏನಿಲ್ಲ. ಆದ್ರಿಂದ ಆಯಾ ಜಾತಿಯವರ ಸುದ್ದಿಯೇ ಹೇಳಲಿಕ್ಕಿಲ್ಲ ಈಗ ನಾವು. ನಾನೀಗ ಎಲ್ಲಿವರೆಗೂ ಕೇಳಿದ್ರೆ ಕಂದರ ಮಾಡಿಕೊಂಡು ಬ್ರಾಹ್ಮಣರ ಸುದ್ದಿ ಹೇಳುವುದಿಲ್ಲ. ಅದರಲ್ಲಿ ಕವಿ ಬರೆದಿದ್ದಾರೆ, ಹಾರೂರು ಕಾಸ್ಕಳ್ಳರ ಎನಕು ಹರ ದಾರಿಗಾದರೂ ದುಡ್ಡಿಗೂ ಹುಡುಕು. ಅಂದ್ರೆ ಕೊಡುವಲ್ಲಿ ಬ್ರಾಹ್ಮಣರು ಜಿಪುಣರು, ಅವರು ಕೊಡದೆ ಹೋಗ್ತಾರೆ ನಾವು ಓಡ್ಬೇಕಾಗ್ತದೆ ಅನ್ನೋದು ಅರ್ಥ. ಆದ್ರೆ ಈಗ ಎಲ್ಲ ಬ್ರಾಹ್ಮಣರು ಹಾಗಲ್ಲ, ಆ ಕಾಲದಲ್ಲಿ ಇದ್ದಿರ್ಬಹುದು, ಕವಿಗಳು ಬರೆಯುವ ಕಾಲದಲ್ಲಿ ಹಾಗೆ ಇದ್ದಿರ್ಬಹುದು, ಈಗ ನಾವು ಆಡುವ ಕಾಲದಲ್ಲಿ ಹಾಗಲ್ಲ. ಬ್ರಾಹ್ಮಣರೇ ನಮಗೆ ಕೊಡುವಂತಹ ಸ್ಥಿತಿಯಲ್ಲಿದ್ದಾರೆ ಈಗ. ಆ ಸ್ಥಿತಿಯಲ್ಲಿ ಇರುವಾಗ ಇಂಥದ್ದನ್ನೊಂದು ಮಧ್ಯ ಹೇಳಿಬಿಟ್ರೆ ಅವರಿಗೆ ಎಷ್ಟು ಬೇಸರ ಆಗ್ಲಿಕ್ಕಿಲ್ಲ, ಸಂಘರ್ಷ ಉಂಟಾಗುತ್ತೆ ಸಮಾಜದಲ್ಲಿ. ಅದಕ್ಕೆ ನಾನೀಗ ಈಗ ಏನ್ ಮಾಡಿದ್ದೇನೆ ಗೊತ್ತುಂಟ, ಹಾರುವರು ಕಾಸ್ಕಳ್ಳರು ತೆಗೆದು ಹಲವರು ಕಾಸ್ಕಳ್ಳರು ಅಂತ ಮಾಡಿದ್ದೆ ನಾನು. ಭಾಗವತರು ಪ್ರತಿಯೊಂದು ಭಾಗವತರು ಹೇಳುದು ನನಗೆ ಹಾರುವರು ಕಾಸ್ಕಳ್ಳರು ಅಂತ ಹೇಳಬೇಡಿ, ಹಲವರು ಕಾಸ್ಕಳ್ಳರು ಹೇಳಿ, ಅದು ಎಲ್ಲರಿಗೂ ಸೇರ್ತದೆ, ಬಿಟ್ಟರೆ ಯಾರಿಗೂ ಸೇರುವುದಿಲ್ಲ ಅಲ್ವಾ. ಆದ್ರಿಂದ ಈಗ ಜಾತಿ ನಿಂದನೆಯನ್ನು ಯಾವುದೇ ಕಾರಣದಿಂದ ಮಾಡಬಾರದು. ನಾವು ಮತ್ತುಳಿದವರಿಗೆ ಏನಾದ್ರೂ ನಾವು ಕೊಡಬೇಕೇ ಹೊರತು ನಿಂದನೆ ಮಾಡಿ ನಾವು ಮರ್ಯಾದೆ ತಗೊಳ್ಬಾರದು ಅನ್ನೋದೇ ನನ್ನ ಉದ್ದೇಶ ಆಗಿದೆ. ಸರ್, ಬಹಳ ವಿಶೇಷವಾಗಿ ಇವತ್ತಿಗೂ ಕೂಡ ನೀವು ಬೇಡಿಕೆನ ಕಳೆದುಕೊಂಡಿಲ್ಲ ಅಂತ ಹೆಚ್ಚು ಜನ ಹೇಳುವರಿದ್ದಾರೆ. ನೀವು ಕುಣಿದಿದ್ರೆ ರಂಗಸ್ಥಳ ಬನ್ನಿ, ಬಂದು ನಿಂತುಕೊಂಡು ಅಂದ್ರೆ ಮಾತಾಡಿ ಹೋಗಿ, ಆ ಪಾತ್ರವನ್ನು ನೀವು ಮಾಡಿ ಅಂತ ಹೇಳುವರು ಎಷ್ಟೋ ಜನ ಇದ್ದಾರೆ. ಇಲ್ಲ ಅಂತಲ್ಲ, ಏನೋ ಆ ದೇವರು ಅದರಲ್ಲೇ ಅನ್ನ ಕೊಟ್ಟದ್ರಿಂದ ಇನ್ನೂ ಕೆಲವು ವರ್ಷ ಕೊಡುವ ಸಮಾಲೋಚನೆಯಲ್ಲಿ ಹೀಗೆ ಮಾಡ್ತಾ ಇದ್ದಾನೆ ಅಂತ ತಿಳಿತೇನೆ ಅಷ್ಟೇ. ನಮ್ಮ ಪ್ರಯತ್ನ ಅಲ್ಲ, ದೇವರ ಪ್ರಯತ್ನ, ದೇವರು ಕೊಟ್ಟ. ಇಷ್ಟು ವರ್ಷಗಳ ಯಕ್ಷಗಾನದ ಬದುಕಿನ ಜೊತೆಗೆ ನಿಮ್ಮ ಕುಟುಂಬ ಬಹಳ ದೊಡ್ಡದಾಗಿ ನಿಮ್ಮ ಹಿಂದೆ ನಿಂತಿದೆ ಅಂತ ನನಗೆ ಅನ್ನಿಸುತ್ತೆ. ನೀವು ಯಾವುದೇ ಯಕ್ಷಗಾನದ ಹಿನ್ನೆಲೆಯಿಂದ ಬಂದವರಲ್ಲ, ನೀವು ಯಕ್ಷಗಾನಕ್ಕೆ ಹೊಸದಾಗಿ ಬಂದು ನೀವೇ ಒಂದು ಪಡಿಯಚ್ಚನ್ನ ಇಲ್ಲಿ ಬಿಟ್ಟು ಬಿಡ್ತಾ ಇರೋದು. ಸೊ ಈಗ ನಿಮ್ಮ ಕುಟುಂಬ ವಿಷಯಕ್ಕೆ ಬಂದ್ರೆ, ಕುಟುಂಬ ಯಾವ ರೀತಿಯಲ್ಲಿ ಬೆನ್ನೆಲುಬಾಗಿ ನಿಂತಿದೆ, ಅಥವಾ ನೀವು ಕುಟುಂಬಕ್ಕೆ ಬೆನ್ನೆಲುಬು ಹೌದು, ಆದ್ರೂ ಕೂಡ ನೀವು ಹೀಗಾಗುವಲ್ಲಿ ಕುಟುಂಬದ ಸಹಕಾರವು ಕೂಡ ಬಹಳ ಮುಖ್ಯ ಆಗ್ತದೆ. ನೀವು ನಿಮ್ಮ ಕುಟುಂಬ, ನಿಮ್ಮ ಮುಂದಿನ ತಲೆಮಾರು, ಈ ಬಗ್ಗೆ ಎಲ್ಲ ಒಂದಿಷ್ಟು ಮಾತನಾಡೋದಾದ್ರೆ ನಾನು 24ನೇ ವರ್ಷದಲ್ಲಿ ರೇಣುಕಾ ಎನ್ನುವಂತ ಹುಡುಗಿಯನ್ನು ಮದುವೆ ಆದೆ. ಮದುವೆ ಆಗುವಾಗಲೂ ನಾನು ಮೇಳದಲ್ಲೇ ಇದ್ದಿದ್ದೆ, ಹೋಗಿ ಬರ್ತಾ ಇದ್ದೆ. ಹಾಗೆ ಅವಳ ಮತ್ತು ನನ್ನ ದಾಂಪತ್ಯ ಜೀವನದಿಂದ ಒಂದು ಗಂಡು, ಒಬ್ಬ ಹುಡುಗ, ಒಂದು ಹುಡುಗಿ ಜನಿಸಿದ್ರು. ಅವರು ಆದ್ಮೇಲೆ ಅವರಿಗೂ ಮದುವೆ ಮಾಡಿಸಿದೆ. ಆ ಹುಡುಗಿಗೆ ಸಂತೋಷ ಎನ್ನುವಂತ ಹುಡುಗ, ಆ ಹುಡುಗನಿಗೆ ರೂಪ ಅನ್ನುವ ಹುಡುಗಿಯನ್ನ ಮದುವೆ ಮಾಡಿಸಿ, ಅವರು ಈಗ ಮಗಳಿಗೆ 3 ಜನ ಮೊಮ್ಮಕ್ಕಳಿದ್ದಾರೆ, ಮಗನಿಗೆ 2
ಮಕ್ಕಳಿದ್ದಾರೆ, ಒಟ್ಟು ನನಗೆ 5 ಜನ ಮೊಮ್ಮಕ್ಕಳಾಗಿದ್ದಾರೆ. ಹಾಗಾಗಿ ಸಣ್ಣದಾದಂತಹ ಕುಟುಂಬದಲ್ಲಿ ಈಗ ಬಲವಾಗಿ ವೃದ್ಧಿಯನ್ನು ಕಾಣ್ತಾ ಇರುವುದೇ ನನಗೆ ಸಂತೋಷದ ವಿಷಯ. ಮೂರನೇ ತಲೆಮಾರನ್ನ ಕಾಣ್ತಾ ಖುಷಿಯಲ್ಲಿದ್ದೀರಿ? ಹೌದು, ಅದರಲ್ಲಿ ನಾಲ್ಕು ಮಗ ಒಬ್ಬ ಮಾಡಕ್ಕೆ ಹೋಗ್ತಾ ಇದ್ದಾನೆ. ತಂದೆ ಹೆಸರು ತರ್ತಾನೆ ಅಂತ, ಹೆಸರು ತರುವುದಂದ್ರೆ ಎರಡು ಲೆಕ್ಕದಲ್ಲಿ ಆಗ್ತದೆ. ಒಂದು ಕೆಟ್ಟದ್ ಮಾಡಿದ್ರು ಬರ್ತದೆ, ಮತ್ತೊಂದು ಒಳ್ಳೇದ್ ಮಾಡಿದ್ರು ಬರ್ತದೆ. ಹಾಗೆ ಇದ್ರಲ್ಲಿ ಮುಂದವರೆದು ಒಳ್ಳೆ ಹೆಸರನ್ನೇ ತರಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳುದು ನಾನಷ್ಟೇ. ನಿಮ್ಮ ಅಡಿಯಲ್ಲಿ ಬೆಳೆದ ಮೇಲೆ ಅದು ಆಗದೆ ಇರ್ತದ. ಸೊ ಇಷ್ಟು ತುಂಬಾ ಜನ ಹಾಸ್ಯ ಕಲಾವಿದರು ಹೇಳೋದನ್ನ ನಾವು ಕೇಳಿದ್ದೇವೆ, ನಮ್ಮ ವೀಕ್ಷಕರು ಕೂಡ ಕೇಳಿದ್ದಾರೆ. ಹಾಸ್ಯಗಾರ ಬದುಕು ರಂಗದ ಮೇಲೋ ಅಥವಾ ವೇದಿಕೆ ಮೇಲೋ ಇರುವ ಹಾಗೆ ಇರುವುದಿಲ್ಲ ಅಂತ. ಹೌದು, ಕಲಾವಿದರ ಬಣ್ಣದ ಬದುಕೇ ಹಾಗೆ. ಅದರಲ್ಲಿಯೂ ಹಾಸ್ಯ ಕಲಾವಿದನಾದ ನನ್ನ ಬದುಕಂತೂ ಖಂಡಿತ ಹಾಗೆ. ಮೂಲತಃ ನಮ್ಮಲ್ಲಿ ಏನು ಇರಲಿಲ್ಲ, ಪಿತೃಾರ್ಜಿತ ಎನ್ನುವುದು ಇರಲಿಲ್ಲ, ಏನಿದ್ರು ಸ್ವಯಾರ್ಜಿತ ಮಾತ್ರ. ಆ ಕಾಲದಲ್ಲಿ ಅವರಿಗೆ ಏನು ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ, ಅವರ ತಪ್ಪು ಅಂತ ನಾನು ಹೇಳುವುದಿಲ್ಲ. ಪರಿಸ್ಥಿತಿ ಆದ್ರೆ ಅವರಂತೆ ನಾವಾಗಬಾರದು ಎನ್ನುವ ಕಾರಣದಿಂದ ಮೇಳಕ್ಕೆ ಹೋಗಿ ಮೇಳದ ಸಂಪಾದನೆಯಲ್ಲಿ ಸ್ವಲ್ಪ ಜಾಗ ತಕ್ಕೊಂಡು ಅದರಲ್ಲೊಂದು ಮನೆ ಕಟ್ಟಿಕೊಂಡು ಸಂತೋಷವಾಗಿ ಇದ್ದೇನೆ ಅಂತ ನಾನು ಹೇಳುದಿಲ್ಲ. ಯಾಕಂತ ಹೇಳಿದ್ರೆ ದಿನಂಪ್ರತಿ ನಾನು ನನ್ನ ವೃತ್ತಿಯನ್ನು ಮಾಡಿದ್ರೆ ಮಾತ್ರ ನನ್ಗೆ ಇಲ್ಲಿ ಜೀವನ ನಡೀತದೆ, ಬಿಟ್ರೆ ಮತ್ತೆ ಇದಿಲ್ಲ. ಎಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ತೋಟ ಉಂಟು, ಅದು ಮನೆಯಲ್ಲಿ ಕೂತ್ಕೊಂಡ್ರೆ 6 ತಿಂಗಳಿಗೂ ಸಾಲದಂತಹ ಬೆಳೆ. ಮೇಳಕ್ಕೂ ಹೋಗ್ತಾ ಇದ್ರೆ ತೊಂದರೆ ಇಲ್ಲ, ಬಿಟ್ರೆ ಮೇಳಕ್ಕೆ ಹೋಗದೆ ಇದ್ರೆ ಭಾರಿ ಕಷ್ಟ. ಮತ್ತೆ ಅಳಿಯ ಮಗಳು ಇವರೆಲ್ಲ ಅವರವರ ಬದುಕನ್ನು ಸಾಗಿಸ್ಕೊಂಡು ಅವರವರು ಅಷ್ಟಕ್ಕಿದ್ದಾರೆ. ನಮ್ಗೆ ಯಾರು ಹೊರೆ ಆಗಿಲ್ಲ ಸದ್ಯ. ಆದ್ರೆ ನಮ್ಮ ಜೀವನವನ್ನ ನಮ್ಮ ಕಾಲದವರೆಗೆ ನಾವೇ ಸಾಧಿಸ್ಕೊಳ್ಬೇಕು ಎನ್ನುವುದು ಒಂದು ಆಸೆ ಉಂಟು ನಮ್ಗೆ. ಇನ್ನೊಬ್ಬರ ತುತ್ತಿನಿಂದ ನಾವು ಬದುಕಬಾರದು ಅಂತ. ಆದ್ರೆ ದೇವರು ಏನ್ ಕಂಡಿದ್ದಾನೋ ಗೊತ್ತಿಲ್ಲ. ಆದ್ರೆ ಈಗ ಇವತ್ತಾದ್ರೂ ನಮ್ಮ ಮನೆಯಲ್ಲಿ ನಾವು ಒಟ್ಟು ಈಗ ನಮ್ಮದೇ ಆದ ಕುಟುಂಬ ಅಂತ ಹೇಳಿದ್ರೆ 11 ಜನ ಸದಸ್ಯರಿದ್ದೇವೆ. ಬಹಳಷ್ಟು ಸಂತೋಷದಲ್ಲಿದ್ದೇವೆ, ಕೂಡು ಕುಟುಂಬದಲ್ಲಿ ಖುಷಿಯನ್ನು ಕಾಣ್ತೇವೆ, ಕುಟುಂಬದಲ್ಲಿ ಖುಷಿಯನ್ನು ಕಾಣ್ತಾ ಇದ್ದೇವೆ. ವೃತ್ತಿಗೆ ಎಲ್ಲವರು ಹೋಗ್ಲೇಬೇಕು, ಆ ಪ್ರಶ್ನೆ ಬೇರೆ. ಆದ್ರೆ ತೊಂದರೆ ಇಲ್ಲ ನಮ್ಗೀಗ. ಕಂಟಕ ಬಂದದ್ದು ಅಂದ್ರೆ ಖಾಲಿದು ಮಾತ್ರ. ಈಗ ಅಂತ ಸ್ಥಿತಿಯಲ್ಲಿ ದೇವ್ರು ಏನ್ ಮಾಡ್ತಾನೆ ನೋಡಿ, ಇನ್ನು ಕೆಲವು ವರ್ಷ ಮೇಳದಲ್ಲಿ ಕಾಲ ಕಳೆಯುವುದು ಅಥವಾ ಮನೆಯಲ್ಲಿ ಮೂಲೆ ಹಿಡಿದು ಕೂತ್ಕೊಳ್ಳುದು ನೋಡ್ಬೇಕಷ್ಟೇ. ಹಾಗಾಗದೆ ಇರ್ಲಿ. ಹಳ್ಳಾಡಿ ಅನ್ನುವಂತಹ ಒಂದು ಪುಟ್ಟ ಗ್ರಾಮಕ್ಕೆ ದೊಡ್ಡ ಹೆಸರನ್ನ ತಂದುಕೊಟ್ಟವ್ರು ನೀವು. ಬಹುಶಃ ನೀವು ಬರೋದಕ್ಕಿಂತ ಮೊದಲು ಹಳ್ಳಾಡಿ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿರ್ಲಿಲ್ವೇನು. ನೀವು ನಿಮ್ಮ ಯೋಗದಾನ ಹಳ್ಳಾಡಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಎಲ್ಲ ಯಕ್ಷಾಭಿಮಾನಿಗಳು ಅದನ್ನ ಒಪ್ಪುತ್ತಾರೆ ಅಂತ ನನಗೆ ಅನ್ನಿಸ್ತದೆ. ಕೆಲವು ಊರಿನಿಂದ ಇದು ವ್ಯಕ್ತಿಗೆ ಹೆಸರು ಬರ್ತದೆ, ಕೆಲವು ವ್ಯಕ್ತಿಯಿಂದ ಊರಿಗೆ ಹೆಸರು ಬರ್ತದೆ. ಎರಡನೇ ಸಾಲು. ಹೌದು, ನಾವೊಂದು ಹಳ್ಳಾಡಿ ಅಂದ ತಕ್ಷಣ ಜಯರಾಮ ಶೆಟ್ಟರ ಮನೆ ಅಂತ ಕೇಳುವವರು ಹೆಚ್ಚಿದ್ದಾರೆ. ಆದ್ರಿಂದ ಈ ಯಕ್ಷಗಾನ ಕಲೆಯಿಂದ ನಮ್ಮ ಊರಿಗೆ ಹೆಸರು ಬಂದಿದೆ ಅಂತ ನಾ ತಿಳ್ಕೊಳ್ತೇನೆ. ಮತ್ತೆ ಯಕ್ಷಗಾನಕ್ಕೆ ಹೋಗುದ್ರಲ್ಲಿ ನನಗೆ ತುಂಬಾ ಸಂತೋಷ ಅಂದ್ರೆ ಬೇರೆ ಏನಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ನಾ ಜನಿಸಿ ಜಯರಾಮ ಶೆಟ್ಟಿ ಅಂತ ಒಬ್ಬ ವ್ಯಕ್ತಿಯಾಗಿ ಉಳಿಬೇಕಾಗಿತ್ತು. ಈಗ ಯಕ್ಷಗಾನದಿಂದ ಏನಾಗಿದೆ ಕೇಳಿದ್ರೆ, 58 ವರ್ಷ ಹೊಟ್ಟೆ ಹೊರ್ಕೊಂಡಿದ್ದೇನೆ, ಉಳಿಯುವುದಕ್ಕೊಂದು ಮನೆ ಮಾಡಿಕೊಂಡಿದ್ದೇನೆ. ಮಾತ್ರ ಅಲ್ಲ, ಯಕ್ಷಗಾನದ ಪರಿಚಯ ಇದ್ದವರಿಗೆಲ್ಲವರಿಗೂ ನಾ ಪರಿಚಯ ಆಗಿದ್ದೇನೆ. ಯಾವ ಆಫೀಸಿಗೂ ಹೋಗ್ಲಿ, ಯಾವ ಒಳ್ಳೆ ದೊಡ್ಡ ಲೆವೆಲ್ಗೆ ಹೋಗ್ಲಿ, ಓ ಹಳ್ಳಾಡಿಯವ್ರು ಬಂದ್ರು ಅಂತ ಹೇಳ್ತಾರೆ, ಬಿಟ್ರೆ ನೀವು ಯಾರು ಅಂತ ಕೇಳೋದು ಬಾರಿ ಕಡಿಮೆ. ಹಾಗಾಗಿ ಯಕ್ಷ ಕಲಾ ದೇವತೆ ನನಗೆ ಕೊಟ್ಟದ್ದು ಅಂತ ಹೇಳಿದ್ರೆ ಒಂದು ಹೆಸರು, ಇನ್ನೊಂದು ಪರಿಚಯ. ನನ್ನಿಂದ ಹಳ್ಳಾಡಿ ಎನ್ನುವ ಊರಿಗೆ ಹೆಸರು ಬಂದಿದೆ ಅಂತ ಹೇಳಿದ್ರೆ ಇದು ಶ್ರೀರಕ್ಷಿ ಅಂತ ನಾನು ಆಲೋಚನೆ ಮಾಡ್ತೇನೆ, ಬಿಟ್ರೆ ಬೇರೆ ಏನೂ ಇಲ್ಲ. ಸೊ ಬಹಳ ಖುಷಿ ಆಗ್ತಾ ಇದೆ ಸರ್ ನಿಮ್ ಜೊತೆ ಮಾತನಾಡೋದಕ್ಕೆ. ಕೊನೆಯದಾಗಿ ಬರೋದಾದ್ರೆ ಏನ್ ಹೇಳ್ತೀರಿ ಈಗಿನ ಕಲಾವಿದರಿಗೆ, ಕಲಾಸಂಘಗಳು ಯಕ್ಷಗಾನ ಜನರಿಗೆ ತಲುಪುವಂತಹ ತುರ್ತು, ಹೊಸ ಕಲಾವಿದರ ಅಧ್ಯಯನದ ಕೊರತೆ, ಸೊ ಇವೆಲ್ಲವೂ ಕೂಡ
ಎದ್ದು ಕಾಣ್ತಾ ಇದೆ. ಪ್ರೇಕ್ಷಕರ ವಲಯದಲ್ಲಿ, ವಿಮರ್ಶಕರ ವಲಯದಲ್ಲಿ ಆ ವಿಚಾರದ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ನೀವೊಬ್ರು ಹಿರಿಯ ಕಲಾವಿದರು, ಏನ್ ಹೇಳ್ತೀರಿ ಈ ಎಲ್ಲದರ ಬಗ್ಗೆ ಅಂತ? ಎಲ್ಲವರಿಗೂ, ಕಲಾವಿದರಿಗೆಲ್ಲವರಿಗೂ ನಾ ಹೇಳುದಿದ್ರೆ, ಅಂದ್ರೆ ನನ್ನಿಂದಲೂ ಕಿರಿಯ ಕಲಾವಿದರಿಗೆ ಹೇಳುದಿದ್ರೆ, ದಿನಕ್ಕೆ ಅರ್ಧ ಗಂಟೆಯಾದರೂ ಪುಸ್ತಕ ಓದುವಂತ ಹವ್ಯಾಸ ಇಟ್ಟುಕೊಳ್ಳಿ. ನಮಗೆ ಯಾವ ಪ್ರಸಂಗ ಬೇಕು ಎನ್ನುವುದು ಪ್ರಾಮುಖ್ಯ ಅಲ್ಲ. ಕಲಾವಿದನ ಮನೆಯಲ್ಲಿ ಒಂದು 10, 15, 20, 25 ವಾಡಿಕೆಯ ಪ್ರಸಂಗಗಳಿರ್ಲಿ, ಸಮಯ ಇದ್ದಾಗ ಅದನ್ನು ಓದ್ಲಿ, ಮೊಬೈಲ್ ಅನ್ನು ಬಹಳಷ್ಟು ದೂರ ಇಡ್ಲಿ, ಗೊತ್ತಿಲ್ಲದ ವೇಷವನ್ನ ಮಾಡುವಾಗ ಗೊತ್ತಿದ್ದವರಲ್ಲಿ ಕೇಳಿ ರಂಗಸ್ಥಳಕ್ಕೆ ಹೋಗ್ಲಿ, ಬೆಳೆಸ್ಕೊಳ್ಳಿ. ಹೌದು, ಅದರಿಂದ ಏನಾಗ್ತದೆ ಕೇಳಿದ್ರೆ, ನೋಡಿದಂತ ಅಭಿಮಾನಿಗಳಿಗೂ, ಒಡನಾಡಿಗಳಾದ ಕಲಾವಿದರಿಗೂ ಸಂತೋಷ ಕೊಡ್ತದೆ. ಈ ಸಂತೋಷದಲ್ಲಿ ನೀವು ಭಾಗಿಯಾಗಿಗಳಾಗಿ. ಇನ್ನು ನಮ್ಮನ್ನು ನೋಡೋದಕ್ಕೆ ಬಂದ ಪ್ರೇಕ್ಷಕರು, ಪ್ರೇಕ್ಷಕರಲ್ಲಿ ಕೇಳಿಕೊಳ್ಳುವುದು, ಬೇಡವಾದ್ದನ್ನು ಮಾಡಿದ್ರೆ ಸಿಟಿಯು ಚಪ್ಪಾಳೆ ಹಾಕಬೇಡಿ. ರಂಗಕ್ಕೆ ಬೇಕಾದದ್ದನ್ನು ಯಾವಾತ ಕೊಡ್ತಾನೋ ಅವನನ್ನ ಬೆನ್ನು ತಟ್ಟಿ ಹೊಗಳಿ, ಅವನು ಮತ್ತು ಮುಂದೆ ಅದೇ ರೀತಿ ಮಾಡ್ಲಿ. ಕೆಟ್ಟದ್ದನ್ನು ಖಂಡಿಸಿ ಒಳ್ಳೆದನ್ನು ಮನ್ನಿಸಿ ಪ್ರೇಕ್ಷಕರು ಮನಸ್ಸು ಮಾಡಿದ್ರೆ ಯಕ್ಷಗಾನ ಎನ್ನುವುದು ಹೇಗಬೇಕೋ ಹಾಗೆ ಉಳಿತದೆ ಎನ್ನುವುದೇ ನನ್ನ ಆಸೆ. ಅಂತೆ ಮಾಡಿ ಅಂತ ಹೇಳ್ತಾ ಇದ್ದೇನೆ ನಾನು. ಹಳ್ಳಾಡಿ ಅವರು ಯಕ್ಷಗಾನ ಕ್ಷೇತ್ರದಲ್ಲಿ ತೃಪ್ತ ಕಲಾವಿದರ? ಅಲ್ಲ. ಯಾಕೆ ತೃಪ್ತ ಕಲಾವಿದ ಅಂತ ಹೇಳಬೇಕು ಅಂತ ಆದ್ರೆ, ನಾವು ಎಣಿಸಿದ್ದೆಲ್ಲ ಆಗ್ಬೇಕಿತ್ತು. ಈ ಕೊನೆಗಾಲದಲ್ಲಿ ನಾನು ಎಣಿಸಿದ್ದು ಆಗ್ತಾ ಇಲ್ವಲ್ಲ ಎನ್ನುವುದಕ್ಕೆ ತೃಪ್ತ ಅಲ್ಲ ಅಂತ ಭಾವಿಸಿದ್ದೇನೆ. ಏನ್ ಅನ್ಕೊಂಡಿದ್ರಿ? ಇನ್ನು 2 ವರ್ಷ ತಿರುಗಾಟ ಮಾಡ್ಬೇಕು, ಬೇರೆ ಯಾವ ಆಸೆ ಇಟ್ಕೊಳ್ಳಿಲ್ಲ. ಇನ್ನು 2 ವರ್ಷ ತಿರುಗಾಟ ಮಾಡ್ಬೇಕು, ನನ್ನ 70ನೇ ವರ್ಷ ಒಂದು ಸಂಭ್ರಮ ರೀತಿಯಲ್ಲಿ ಮುಗಿಸಿ ಸಾಧ್ಯ ಆದ್ರೆ ಮುಂದೆ ಆಲೋಚನೆ ಮಾಡುದು, ಇಲ್ಲಿ ಇದ್ರ ಕೈ ಮಾಡ್ಬೇಕು ಅಂತ ಮಾಡಿದ್ದೆ. ಕಾಲಿಗೆ ಕಂಟಕ ಮಾಡಿದ್ದು ಬಂದದ್ರಿಂದ ಇನ್ನು 2 ವರ್ಷವೂ ಆಗ್ಲಿಲ್ಲಲ್ಲ ಎನ್ನುವಲ್ಲಿ ರೂಪಾಯಿಯಲ್ಲಿ 95% ತೃಪ್ತನಾಗಿದ್ದೇನೆ, 5% ಅತೃಪ್ತಿ ಉಂಟಷ್ಟೇ. 5% ಪರಿಪೂರ್ಣಗೊಳಿಸಲಿ ದೇವರು ಅನ್ನೋದೇ ನಮ್ಮ ಆಶೆ. ನಿಮ್ಮ ಕಲಾಭಿಮಾನಿಗಳ ನಿಮ್ ಜೊತೆಗೆ ಮಾತನಾಡಿ ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಅನುಭವಗಳನ್ನ ನಮ್ ಜೊತೆಗೆ ಹಂಚಿಕೊಂಡಿದ್ದೀರಿ, ನಿಮ್ಮ ಜೊತೆಗೆ ಸಮಯ ಕಳೆಯುವುದಕ್ಕೆ, ನಮ್ಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ, ನಿಮ್ಮ ಜೊತೆಗೆ ಕೂತ್ಕೊಳ್ಳೋದಕ್ಕೆ, ನಮ್ಗೆ ಪಾಲ್ಪಡೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ವಾಹಿನಿಯ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳು ಸರ್. ವಾಹಿನಿಗೆ ಮೊದಲಾಗಿ ನಾನು ವಂದಿಸಿಕೊಳ್ತಾ ಇದ್ದೇನೆ. ಯಾವಾಗಲೂ ನೀವು ನಮ್ಮ ಜೊತೆಯಲ್ಲಿ ಕುಳಿತುಕೊಂಡಿದ್ದೀರಿ ಎನ್ನುವುದರಿಂದಲೂ ನಿಮ್ಮೊಟ್ಟಿಗೆ ನಾನು ಕುಳಿತುಕೊಂಡಿದ್ದೇನೆ. ದೊಡ್ಡ ಮಾತು. 58 ವರ್ಷ ನನ್ನ ಅನುಭವಗಳನ್ನ ನಿಮ್ಮಲ್ಲಿ ಹಂಚಿದಾಗ ನೀವು ವಾಹಿನಿ ಮುಖೇನ ಲಕ್ಷಾಂತರ ಜನರಿಗೆ ಒಪ್ಪಿಸ್ತೀರಿ, ಇದು ದೊಡ್ಡ ಅದೃಷ್ಟ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಹೆಚ್ಚಿನ ಒಳ್ಳೆ ಕಲಾವಿದರನ್ನು ಹುಡುಕಿ ಇದೇ ರೀತಿ ಅವರನ್ನ ಲಕ್ಷ ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆಗೆ ಮುಟ್ಟುವಲ್ಲಿ ನಿಮ್ಮ ಕಾರ್ಯ ಇದೆ ಎನ್ನುವುದಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಇನ್ನು 2 ವರ್ಷಗಳ ಕಾಲ ಅಥವಾ ಅದಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಸೇವೆ ಮಾಡುವಂತಹ ಯೋಗ ಭಾಗ್ಯ ದೇವರು ಕರುಣಿಸಲಿ ಅನ್ನುವುದನ್ನ, ಮತ್ತೆ ನಿಮ್ಮ ಕಲಾ ಸೇವೆಗೆ ಮತ್ತಷ್ಟು ಪ್ರಶಸ್ತಿಗಳು, ಗೌರವಗಳು, ಸಮ್ಮಾನಗಳು ಒದಗಿ ಬರಲಿ, ದೊರಕಿ ಬರಲಿ ಅನ್ನುವುದನ್ನ ನಾವು ಆಶಿಸ್ತೇವೆ. ನಿಮ್ಮ ಎಲ್ಲ ಅಭಿಮಾನಿಗಳ ಆಶಯವು, ಅಭಿಪ್ರಾಯವೂ ಅದೇ ಆಗಿದೆ ಅಂತ ಅಂದ್ಕೊಂಡು ಧನ್ಯವಾದಗಳು ಸರ್. ನಿಮ್ಮೆಲ್ಲವರ ಆರೈಕೆ ಆ ದೇವರು ಮಾಡಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಇದು ಈ ಹೊತ್ತಿನ ವಿಶೇಷ, ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.